ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಗೋಡೆ ಬರಹಕ್ಕೆ ಒಂದು ಚಾಲನೆ ನೀಡಿದ್ದಾರೆ. 2024 ಮತ್ತೊಮ್ಮೆ ಮೋದಿ, ಇಡೀ ದೇಶದ ಜನರ ಅಪೇಕ್ಷೆ ಇದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋ ಮುಖೇನ 2047 ಇಸ್ವಿಗೇನು ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಸಂಕಲ್ಪ ಏನಿದೆ ನರೇಂದ್ರ ಮೋದಿಜಿಯವರು, ಆ ಸಂಕಲ್ಪ ಕನಸು ನನಸಾಗಬೇಕು. ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಗೋಡೆ ಬರಹ ಇವತ್ತು ಚಾಲನೆ ನೀಡಿದ್ದಾರೆ. ರಾಜ್ಯದಲ್ಲೂ ಕೂಡ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಗೋಡೆ ಬರಹ ಮುಖೇನ ಇವತ್ತು ಚಾಲನೆ ನೀಡಿದ್ದೇನೆ. ಪ್ರತಿ ಬೂತ್ನಲ್ಲೂ ಸಹ ಪ್ರತಿ ಬೂತ್ನಲ್ಲಿ 5 ಈ ಗೋಡೆ ಬರಹನ ಬರುವಂಥ 25 ನಮ್ಮ ಕಾರ್ಯಕರ್ತರು ಚಾಲನೆಯನ್ನು ಕೊಡ್ತಾರೆ. ಇಡೀ ರಾಜ್ಯದಂತ ಎಲ್ಲ ಬೂತ್ಗಳಲ್ಲೂ ಸಹ ಈ ಗೋಡೆ ಬರಹ ಇವತ್ತಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇದ್ರ ಮುಖೇನ ಇವತ್ತು ರಾಜ್ಯದ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಅದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯೂ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಮೋದಿಜಿಯವರು ಬಿಜೆಪಿಯ ಜನಪರ ಯೋಜನೆಗಳು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಬಹಳ ಸಂತೋಷ ಅಂತ ಹೇಳಿದ್ರೆ ರಾಜ್ಯದ ಜನರು ಸಹ ಇದಕ್ಕೆ ಪೂರಕವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಬಹಳ ಉತ್ಸಾಹದಲ್ಲಿದ್ದಾರೆ ಇವತ್ತು ನರೇಂದ್ರ ಮೋದಿಜಿಯವರ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ. ನಮ್ಮ ಮನೆಯವ್ರಿಗೆ ಈ ವಿಚಾರನೇ ಹೇಳಿಲ್ಲ, ಸಂತ್ರಸ್ತ ಕುಟುಂಬ. ನೋಡಿ, ಈ ವಿಚಾರದಲ್ಲಿ ನಾನು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಅದರ ಅವಶ್ಯಕತೆಯೂ ಕೂಡ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದರೆ ನಮಗೆ ನೋವು ತರ್ತಕ್ಕಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪದೇ ಪದೇ ಈ ರೀತಿ ಘಟನೆಗಳು ನಡೀತಾ ಇರತಕ್ಕಂಥದ್ದು, ಬೆಳಗಾವಿನಲ್ಲಿ ನಡೆದಿರತಕ್ಕಂಥ ಘಟನೆ ಇರ್ಬೋದು, ಹಾವೇರಿನಲ್ಲಿ ನಡೆದಿರತಕ್ಕಂಥ ಘಟನೆ, ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ, ತಲೆ ತಗ್ಗಿಸ್ತಕ್ಕಂಥ ಘಟನೆಗಳು ನಡೆದಿದೆ. ದುರಂತ ಅಂತ ಹೇಳಿದ್ರೆ ಘಟನೆ ನಡೆದಿರತಕ್ಕಂಥದ್ದು 7 ಒಂದು ವಾರ ಕಳೆದರೂ ಸಹ ಪೊಲೀಸರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, FIR ರಿಜಿಸ್ಟರ್ ಆಗೋದಿಲ್ಲ. ಮತ್ತೊಂದು ಕಡೆ ಈ ಘಟನೆಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಹಿಳೆಯರಿಗೆ ಇವತ್ತು ಯಾರೂ ಕೂಡ ಧೈರ್ಯದಿಂದ ರಸ್ತೆಯಲ್ಲಿ ಓಡಾಡತಕ್ಕಂಥದ್ದು ವಾತಾವರಣ ಇತ್ತು, ನಿರ್ಮಾಣ ಇಲ್ಲ, ಆಗಿಲ್ಲ. ಮಹಿಳೆಯರಿಗೂ ಕೂಡ ಇವತ್ತು ಅವ್ರಿಗೆ ಸೇಫ್ಟಿ ಇಲ್ಲ. ಇವತ್ತು ಇದು ನಿಜವಾಗ್ಲೂ ಕೂಡ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಆದರೆ ರಾಜ್ಯ ಸರ್ಕಾರ ಎಷ್ಟು ಹಗುರವಾಗಿ ತೆಗೆದುಕೊಂಡಿದೆ, ಮತ್ತು ಪೊಲೀಸರು ಕೂಡ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಾಳಕ್ಕೆ ತಕ್ಕಂಥ ಕುಣಿತಾ ಇರತಕ್ಕಂಥ ಕೂಡ ದುರ್ದೈವ. ಇದನ್ನು ನಾವು ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ, ಆ ತಾಯಿಯನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತತ್ಕ್ಷಣ SIT ಫಾರ್ಮ್ ಆಗಬೇಕು ಅಂತ ಕೂಡ ಕೇಳಿದ್ದೇವೆ. ಇದು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇಲ್ಲಿಗೆ ಕೈ ಬಿಟ್ಟು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇದ್ರ ಮುಖೇನ ಇದು ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು.